ಕುಪ್ಪ ತಾಲೂಕಿನ ತೆಕ್ಕಲ್ಕೋಟೆ ಪಟ್ಟಣದ ಮುದ್ದಟನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶನಿವಾರ ನಡೆದಂತಹ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಹಾಗೂ ಸ್ವಚ್ಛ ಸಂಕೀರ್ಣ ನೂತನ ಕಟ್ಟಡವನ್ನು ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮ್ಲು ಉದ್ಘಾಟಿಸಿ ಮಾತನಾಡಿದರು. ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಡೊಳ್ಳು ಡ್ರಮ್ ಸೆಟ್ ವಾದ್ಯಗಳೊಂದಿಗೆ ಗಣ್ಯರನ್ನು ಬರಮಾಡಿಕೊಂಡರು. ವೇದಿಕೆ ಮೇಲೆ ಮಕ್ಕಳು ನೃತ್ಯವನ್ನು ಮಾಡಿ ಗಮನವನ್ನು ಸೆಳೆದರು. ಕಾರ್ಯಕ್ರಮದಲ್ಲಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ವಿವಿಧ ಕಾಮಗಾರಿಗಳಿಂದ ತಾಲೂಕಿನ ಅಭಿವೃದ್ಧಿಯ ವಿಚಾರವನ್ನು ಹೇಳಿದರು. ಜಿಲ್ಲಾ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜು ಹಾಗೂ ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ರಾಮಕೃಷ್ಣ, ಉಪಾಧ್ಯಕ್ಷ ಎಂ ಭರತ್, ಸದಸ್ಯರಾದ ಶೇಖರಪ್ಪ, ಕೆ ಹನುಮಂತಮ್ಮ, ಪರಶುರಾಮ್, ಪ್ರಕಾಶ್ ಗೌಡ, ಹುಲಿಗೆಮ್ಮ, ದುರ್ಗಪ್ಪ, ಹೊನ್ನೂರು, ವಲಿಸಾಬ್, ಶಾರದಮ್ಮ, ಹನುಮಂತಮ್ಮ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಇದ್ದರು. ರಾಜ್ಯಸಭೆ ಕೆಎಸ್ ಟಿವಿ 4 ಸಿರುಗುಪ್ಪ. ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ನಾನು ಮುಂದೆ ಕೂಡ ರಾಜಕಾರಣದಲ್ಲಿ ನಿಲ್ಲಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಬೇಕನ್ನಂತ ಮೊದಲನೇ ವ್ಯಕ್ತಿ ನಮ್ಮ ಸೋಮಲಿಂಗಪ್ಪನವರು. ಮೀಸಲಾತಿ ವಿಚಾರ ಅದು ಸುಲಭವಾಗಿ ಮೂರು ಬಾರಿ ಗೆಲ್ಲಿಸಿದಂತ ಸೋಮಲಿಂಗಪ್ಪರನ್ನ ನಾಲ್ಕನೇ ಬಾರಿ ಗೆಲ್ಲಿಸಂತ ಕೆಲಸ ಆಗ್ಬೇಕು, ನಾಲ್ಕನೇ ಬಾರಿ ಗೆಲ್ಲಿಸಂತ ಕೆಲಸ ಆಗ್ಬೇಕು. ಟೈಮಲ್ಲಿ ಮೀಸಲಾತಿ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಸೋಮಲಿಂಗಪ್ಪನವರು ಯಾವತ್ತಿದ್ರು ಕೂಡ ಈ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಸೋಮಲಿಂಗಪ್ಪರು ಯಾವತ್ತಿದ್ರು ಗಟ್ಟಿಯಾಗಿ ಮಾತಾಡಂತ ವ್ಯಕ್ತಿ. ಈ ಸಮುದಾಯ ಸಲುವಾಗಿ ಕಮಿಟ್ಮೆಂಟ್ ಇದೆ ಅಂತಾರ